ಹಲೋ ಎವ್ರಿವನ್, ಕೆಲವು ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಸಿಂದು ಆರ್ಟಿಕಲ್ ಡ್ರಾಮಾಗಳಿಗೆ ತೊಂದರೆ ಆಗ್ತಿದೆ. ಸೊ ಯಾಕಂತ ಗೊತ್ತಿಲ್ಲ, ಬಟ್ ನಾನು ಡ್ರಾಮಾಗಳಿಗೆ ಟ್ರೈ ಮಾಡಿದಾಗ ನನಗೆ ಈಸಿಯಾಗಿ ಅದು ಡೌನ್ಲೋಡ್ ಆಯಿತು. ಸೊ ಅದೇ ಥರ ನಾನು ಸೇಮ್ ಪ್ರೊಸೀಜರ್ನ ನಿಮಗೂ ಕೂಡ ಹೇಳ್ತೀನಿ. ಸೊ ಅದೇ ಥರ ನೀವು ಫಾಲೋ ಮಾಡ್ಬೋದು. ಸೊ ಯಾರಿಗಾದರೂ ಅಡ್ಮಿಟ್ ಕಾರ್ಡ್ ಡ್ರಾಮಾಗಳಿಗೆ ತೊಂದರೆ ಆಗ್ತಿದ್ರೆ ಸೊ ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ಇವಾಗ ನೀವು ಫಸ್ಟಿಗೆ ಈ ಒಂದು ಪೇಜ್ಗೆ ಬರಬೇಕಾಗುತ್ತೆ. ಅದಾದ್ರೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಆದರೆ ನಿಮಗೆ ಇಲ್ಲಿ ಸಿ ಇ ಟಿ ನಂಬರ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡೋದಿರುತ್ತೆ. ಸಿ ಇ ಟಿ ನಂಬರ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಬಟ್ ಕ್ಯಾಪ್ಚಾ ಅಂತ ಹೇಳಿದ್ರೆ ಸೊ ಇಲ್ಲಿ ಏನು ಬಾಕ್ಸಲ್ಲಿ ಕಾಣ್ತಿದೆಯಲ್ಲ, ಸೊ ಅದೇ ಸೇಮ್ ನಂಬರ್ ಆಗಿರ್ಬೋದು ಮತ್ತು ಆಲ್ಫಾಬೆಟ್ ಆಗಿರ್ಬೋದು. ಸೊ ಅದನ್ನು ಇಲ್ಲಿಗೆ ಎಂಟರ್ ಮಾಡೋದಿರುತ್ತೆ, ಆ್ಯಸ್ ಇಟ್ ಈಸ್ ಎಂಟರ್ ಮಾಡಬೇಕು. ಸೊ ಇಷ್ಟೆಲ್ಲ ಡೀಟೇಲ್ ಎಂಟರ್ ಮಾಡಿ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದರೆ ಈ ಥರ ಒಂದು ಮೆಸೇಜ್ ಕಾಣುತ್ತೆ ನಿಮಗೆ, ಸೊ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಮಾಡಲಾಗಿದೆ ಹಂಗಂತ. ಸೊ ನೀವು ಒ ಟಿ ಪಿನ ನೋಡ್ಕೊಳ್ಳಿ ಮತ್ತು ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಸಣ್ಣ ಬಾಕ್ಸ್ ಕಾಣುತ್ತೆ ನಿಮಗೆ ಒ ಟಿ ಪಿನ ಎಂಟರ್ ಮಾಡೋಕ್ಕೆ. ಜಸ್ಟ್ ನಿಮಗೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತಲ್ಲ, ಅದನ್ನು ಜಸ್ಟು ಕಾಪಿ ಪೇಸ್ಟ್ ಮಾಡಿ, ಇಲ್ಲಿ ಟೈಪ್ ಮಾಡಬೇಡಿ. ಸೊ ಕೆಲವೊಂದಿದ್ದರೂ ಟೈಪ್ ಮಾಡಿದಾಗ ಅದು ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ರು, ಬಟ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಅದು ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ. ಸೊ ಇದನ್ನು ಪೇಸ್ಟ್ ಮಾಡಿ ಆದ ನಂತರ ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಅದಾದರೆ ಈ ಥರ ನಿಮಗೆ ಎಲ್ಲ ಡೀಟೇಲ್ ಕಾಣುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಫಾದರ್ ಮದರ್ ನೇಮ್ ಆಗಿರ್ಬೋದು, ಮತ್ತು ಕ್ಯಾಂಡಿಡೇಟ್ ನೇಮ್ ಮತ್ತು ಸಿ ಇ ಟಿ ನಂಬರ್. ಅದಾದರೆ ಇಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟ್ ಕೂಡ ತೋರಿಸಿರ್ತಾರೆ. ಸೊ ಇದ್ರದ್ದು ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಕಾಣುತ್ತೆ. ಸೊ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಸ್ಟೇಟಸ್ ಕೂಡ ನೋಡ್ಕೋಬೋದು, ಪೇಮೆಂಟ್ ಮಾಡಿದ ರಿಸಿಪ್ಟ್ ಕೂಡ ನೋಡ್ಕೋಬೋದು, ಹಾಗೆಯೇ ಇವಾಗ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇದೆಲ್ಲ ಡೀಟೇಲ್ನ ಇಲ್ಲಿ ಪೇಮೆಂಟ್ ರಿಸೆಪ್ಟ್ ಇದೆಲ್ಲ ಅದು ಕೂಡ ನೀವು ಡ್ರಾ ಮಾಡ್ಕೊಂಡು ಇಟ್ಕೊಂಡಿರಿ, ಇವಾಗಲೇ ಮೇ ಬಿ ನಿಮಗೆ ಫ್ಯೂಚರಲ್ಲಿ ಯೂಸ್ ಆದರೂ ಆಗ್ಬೋದು. ಸೊ ಇವಾಗ ನೀವು ಇಲ್ಲಿ ಹಾಲ್ ಟಿಕೆಟ್ ಅಂತಿದೆಯಲ್ಲ, ಅಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದರೆ ನಿಮ್ಮದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಮೇಲ್ಗಡೆ ನಿಮಗೆ ನಿಮ್ಮದು ಡೀಟೇಲ್ನ ಇನ್ನೊಮ್ಮೆ ತೋರಿಸ್ತಾರೆ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮೇಲ್ಗಡೆ. ಸೊ ನಾನು ಕೆಳಗಡೆದು ಪಾರ್ಟ್ನ ತೋರಿಸ್ತಾ ಇದ್ದೀನಿ. ಅದಾದರೆ ಇಲ್ಲಿ ನಿಮಗೆ ಕೆಳಗಡೆ ಜನರಲ್ ರೆಸ್ಟ್ರಿಕ್ಷನ್ನ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಟೈಮಿಂಗ್ ಆಗಿರ್ಬೋದು, ಮತ್ತು ಏನೇನು ತೊಗೊಂಡು ಹೋಗ್ಬಾರ್ದು ಹಾಗಂತ ಕೊಟ್ಟಿದ್ದಾರೆ, ಮತ್ತು ಏನೇನು ಯಾವ ಡಾಕ್ಯುಮೆಂಟ್ ತೊಗೊಂಡೋಗಬೇಕಂತ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಡೀಟೇಲ್ನ ಚೆಕ್ ಮಾಡಿ ಆದ ನಂತರ ಇಲ್ಲಿ ಒಂದು ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಕಾಣ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹಾಲ್ ಟಿಕೆಟ್ನ ಡ್ರಾ ಮಾಡ್ಕೊಂಡು ಇಟ್ಕೋಬೋದು. ಸೊ ಈ ಹಾಲ್ ಟಿಕೆಟ್ನ ಡ್ರಾ ಮಾಡಿ ಆದ ನಂತರ ಇದ್ರ ಜೊತೆ ಏನೇನು ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿ ತೊಗೊಂಡು ಹೋಗಿ ಮತ್ತು ಎಕ್ಸಾಮ್ನ ಚೆನ್ನಾಗಿ ಮಾಡಿ. ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.